ಹೆಣ್ಣು ಮಕ್ಕಳನ್ನ ಪ್ರತಿ ತಿಂಗಳು ಕಾಡೋ ಸಮಸ್ಯೆ ಅಂದ್ರೆ ಮುಟ್ಟು. ಆ ಹರೆಯದ ವಯಸ್ಸಿನಲ್ಲಿ ಒಮ್ಮೆ ಮುಟ್ಟು ಶುರುವಾದ ಮೇಲೆ ಪ್ರತಿ ತಿಂಗಳ ಆ ಕೆಲವು ದಿನ ಸಿಡಿಮಿಡಿ ನೋವುಗಳು ರಕ್ತಸ್ರಾವದ ಸಮಸ್ಯೆಗಳ ರಾಮಾಯಣ ಇದ್ದದ್ದೇ. ಶುರು ಶುರುವಿಗೆ ಬಹಳ ಎಚ್ಚರಿಕೆಯಿಂದ ಇರೋ ನಾವು ವರ್ಷ ಹೋದಂತೆ ಜಾಗರೂಕತೆಗಳನ್ನೆಲ್ಲ ಗಾಳಿಗೆ ತುರಿಬಿಡ್ತೀವಿ. ಮುಟ್ಟಿನ ಸಮಯದಲ್ಲಿ ನೆನಪಿಡಬೇಕಾದ ಕೆಲವು ಮುಖ್ಯ ಅಂಶಗಳನ್ನ ಮರೆತು ಬಿಡ್ತೀವಿ. ನಾವು ಮುಂದೆ ಹೇಳೋ 9 ಕೆಲಸಗಳನ್ನ ಮುಟ್ಟಿನ ಸಮಯದಲ್ಲಿ ನೀವು ಮಾಡದಂತೆ ಎಚ್ಚರ ವಹಿಸಿ ಆರೋಗ್ಯವಾಗಿರಿ. ಆಹಾರ ತ್ಯಾಗ ಮಾಡಬಾರದು. ದಿನನಿತ್ಯದಲ್ಲಿ ಗಡಿಬಿಡಿಯ ಜೀವನದಲ್ಲಿ ತಿಂಡಿ ಊಟ ಸ್ಕಿಪ್ ಮಾಡೋದು ಸಾಮಾನ್ಯ. ನಾರ್ಮಲ್ ದಿನಗಳಲ್ಲೇ ಅದು ತಪ್ಪು, ಮತ್ತಿನ್ನು ಮುಟ್ಟಿನ ದಿನಗಳಲ್ಲಿ ಅದು ಕೂಡದೆ ಕೂಡದು. ಮುಟ್ಟಿನ ದಿನಗಳಲ್ಲಿ ನಮ್ಮ ದೇಹ ರಕ್ತ ಕಳೆದುಕೊಳ್ಳೋದ್ರಿಂದ ಆಹಾರ ಸೇವನೆ ಬಿಡಲೇಬಾರದು. ಕಠಿಣ ವ್ಯಾಯಾಮ ಮಾಡಬಾರದು. ಲೈಟ್ ಯೋಗ ಅಥವಾ ವಾಕಿಂಗ್ ತೊಂದರೆ ಇಲ್ಲ. ತುಂಬಾ ಒತ್ತಡ ಹೇರೋ ವರ್ಕ್ಔಟ್ ಮಾಡಬೇಡಿ, ಇದರಿಂದ ನೋವು ರಕ್ತಸ್ರಾವ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಫಾಸ್ಟ್ ಫುಡ್ ತಿನ್ನಬಾರ್ದು. ಸಾಮಾನ್ಯ ದಿನಗಳಲ್ಲೇ ಫಾಸ್ಟ್ ಫುಡ್ ಅವಾಯ್ಡ್ ಮಾಡಬೇಕು ಅಂತ ಎಲ್ಲ ಹೇಳ್ತಾರೆ. ಮುಟ್ಟಿನ ದಿನಗಳಲ್ಲಂತೂ ವಿಶೇಷವಾಗಿ ಫಾಸ್ಟ್ ಫುಡ್ ಸೇವನೆ ಕೂಡದು, ಯಾಕಂದ್ರೆ ಇದರಿಂದ ಗ್ಯಾಸ್ಟ್ರಿಕ್ ಆಸಿಡಿಟಿ ಉಂಟಾಗೋ ಸಾಧ್ಯತೆ ಹೆಚ್ಚು. ನಿದ್ದೆಗೆಡಬಾರದು. ಇಂಥ ಸಮಯದಲ್ಲಿ ದೇಹ ಬೇಗನೆ ಆಯಾಸಗೊಳ್ಳೋದ್ರಿಂದ ಆದಷ್ಟು ಹೆಚ್ಚಿನ ನಿದ್ರೆ ಪಡೆಯೋದು ದೇಹಕ್ಕೆ ಉತ್ತಮ. ಅಸ್ವಸ್ಥರಂತೆ ವರ್ತಿಸಬಾರ್ದು. ಮುಟ್ಟಿನ ದಿನಗಳಲ್ಲಿ ತಡೆಯಲಾರದಷ್ಟು ನೋವು ಇಲ್ಲದಿದ್ರೆ ನೀವು ನಿತ್ಯದ ಕೆಲಸಗಳನ್ನ ಸಹಜವಾಗಿ ನಡೆಸಬಹುದು. ಶಾಲಾ ಕಾಲೇಜಿಗೆ ಹೋಗೋದು, ಆಫೀಸ್ಗೆ ಹೋಗೋದು, ಅಂಗಡಿಗೆ ಹೋಗೋದು ಇತ್ಯಾದಿ ಮಾಡಬಹುದು. ಒಮ್ಮೆ ಚಕ್ಕರ್ ಹಾಕಿದ್ರೆ ಪ್ರತಿ ತಿಂಗಳು ಅದೇ ಆಸೆ ಹುಟ್ಟುತ್ತೆ. ಮತ್ತೆ ಇಂಥ ಸಮಯದಲ್ಲಿ ಸದಾ ಮಲಗಿಕೊಂಡೇ ಇರೋದಕ್ಕೆ ಮುಟ್ಟು ರೋಗ ಅಲ್ಲ. ಸೌತೆಕಾಯಿ ತಿನ್ನಬಾರ್ದು. ಸೌತೆಕಾಯಿಯಲ್ಲಿರೋ ಕೆಲವು ಅಂಶಗಳು ದೇಹದಿಂದ ಹೊರಹೋಗ್ಬೇಕಾಗಿರೋ ಕೆಲವು ದ್ರವ್ಯಗಳು ಗರ್ಭಕೋಶಕ್ಕೆ ಅಂಟಿ ಉಳಿಯುವಂತೆ ಮಾಡುತ್ತೆ. ತಣ್ಣಗಿನ ನೀರು ಸೋಡಾ ಕುಡಿಬಾರದು. ಗೊತ್ತಿರದೆ ನಾವು ಮುಟ್ಟಿನಲ್ಲಿ ತಣ್ಣಗಿನ ನೀರು ಸೋಡಾ ಕೋಲ್ಡ್ ಡ್ರಿಂಕ್ಸ್ ಕುಡಿದಿರ್ತೀವಿ. ಇದರಿಂದ ಮುಟ್ಟಿನ ರಕ್ತ ಗರ್ಭಕೋಶದ ಗೋಡೆಗೆ ಅಂಟಿಕೊಂಡು ಕೆಲ ವರ್ಷಗಳ ನಂತರ ಅದು ಸಿಸ್ಟ್ ಅಥವಾ ಕ್ಯಾನ್ಸರ್ ಸೆಲ್ ಆಗಿ ಪರಿವರ್ತನೆಯಾಗೋ ಸಾಧ್ಯತೆ ಇರುತ್ತೆ. ದೈಹಿಕ ಸಂಪರ್ಕ ಬೇಡ. ನೀವು ಲೈಂಗಿಕವಾಗಿ ಸಕ್ರಿಯರಾಗಿದ್ರೆ ಮುಟ್ಟಿನ ಸಮಯದಲ್ಲಿ ಲೈಂಗಿಕ ಕ್ರಿಯೆಯನ್ನ ಅವಾಯ್ಡ್ ಮಾಡೋದು ಉತ್ತಮ, ಯಾಕಂದ್ರೆ ಇದರಿಂದ ಆಗೋ ಕೊಳೆ ಒಂದು ಕಾರಣ. ಆದ್ರೆ ಒಂದು ಮುಖ್ಯ ಕಾರಣ, ಇಂಥ ಸಮಯದಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಹೆಚ್ಚು. ದೈಹಿಕ ಸಂಪರ್ಕ ಹೊಂದಲೇಬೇಕಾದ ಸ್ಥಿತಿ ಬಂದರೂ ಪ್ರೊಟೆಕ್ಷನ್ ಇಲ್ಲದೆ ಮಾಡಬೇಡಿ. ಪ್ಯಾಡ್ ಬದಲಾವಣೆಯಲ್ಲಿ ಉದಾಸೀನ ಬೇಡ. ನಮ್ಮಲ್ಲಿ ಹಲವರು ಮಾಡುವ ಒಂದು ದೊಡ್ಡ ತಪ್ಪು ಅಂದ್ರೆ ಒಂದೇ ಸ್ಯಾನಿಟರಿ ಪ್ಯಾಡ್ ನಲ್ಲಿ ಎಷ್ಟೋ ಗಂಟೆಗಳನ್ನ ಕಳೆದು ಬಿಡ್ತೀವಿ. ಯಾವುದೇ ಕಾರಣಕ್ಕೂ ಒಂದು ಪ್ಯಾಡ್ ಅನ್ನ 5 ಗಂಟೆಗಳಿಗಿಂತ ಹೆಚ್ಚಾಗಿ ಧರಿಸಬೇಡಿ, ಯಾಕಂದ್ರೆ ಅದರಲ್ಲಿ ಉತ್ಪತ್ತಿಯಾಗೋ ಕೀಟಾಣುಗಳು ನಿಮ್ಮ ದೇಹದ ಒಳಸೇರಿ ಮುಂದೆ ಗರ್ಭಾಶಯದ ಕ್ಯಾನ್ಸರ್ ಅಥವಾ ಇತರ ರೋಗಗಳಿಗೆ ಕಾರಣ ಆಗ್ಬೋದು. ನಿಮ್ಗೆ ಇವತ್ತಿನ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.